ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد، ഗൗരവാന്വിത ഗുരുകളെ, ഇല്ലി നരദിരുവന്തഹ മുതഅല്ലിം സഹോദരരെ, തീർപ്പുകാരരെ, ഇല്ലി നരദിരുവ ഹാഗെ അവന സുഖലോക സ്വർഗ്ഗദല്ലി നമ്മെല്ലരുന്ന അല്ലാഹു ഗൂഡിസലി ആമീൻ യാ റബ്ബൽ ആലമീൻ. പ്രീതിയ സഹോദരരെ, നനഗെ സിക്കിരുവന്തഹ വിഷയ ഇസ്ലാമിനല്ലി ജ്ഞാനദ അന്വേഷണെ അതര മഹത്വ മത്തു വിശ്വാസികള ವಿಶ್ವಾಸಿಗಳ ಇರುವ ಮಹತ್ವಗಳು ಇದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಪ್ರೀತಿಯ ಸಹೋದರರೇ, ತಫ್ಸೀರುಲ್ ಕಬೀರ್ ಎಂಬ ಗ್ರಂಥದಲ್ಲಿ ಕಾಣಬಹುದು, ಮಹಾನರಾದ ಈಸಾ ನಬಿ ಅಲೈಹಿಸ್ಸಲಾಂ ಒಂದು ಕಬರ್ನ ಹತ್ತಿರದಲ್ಲಿ ನಡೆದುಕೊಂಡು ಹೋಗುತ್ತಾರೆ. ಆ ಕಬರ್ನ ಹತ್ತಿರದಲ್ಲಿ ನಡೆದುಕೊಂಡು ಹೋಗುವಾಗ ಆ ಕಬರ್ನಲ್ಲಿರುವ ಮಯ್ಯತ್ತುಗಳು ಮಯ್ಯತ್ತು ಮಯ್ಯತ ಆ ಮಯ್ಯತ್ತನ್ನು ಮಲಕುಗಳು ಶಿಕ್ಷಿಸುವ ರೂಪದಲ್ಲಿ ಕಾಣುತ್ತದೆ. ಇದನ್ನು ನೋಡಿ ಈಸಾ ನಬಿ ಅಲೈಹಿಸ್ಸಲಾಂ ಸೀದು ಹೋಗುತ್ತಾರೆ. ತನ್ನ ಅವಶ್ಯ ಮುಗಿದು ನಂತರ ಮರಳಿ ಬರುವಾಗ ಫರಾ ಮಲಾಯಿಕತುರ್ ರಹಮ ಆ ಕಬರ್ನಲ್ಲಿ ಕಬರ್ನಲ್ಲಿರುವ ಮಯ್ಯತ್ತುಗಳನ್ನು ರಹಮತ್ತಿನ ಮಲಕುಗಳು ಇರುವುದು ಕಾಣುತ್ತದೆ. ಸಹೋದರರೇ, ಇದನ್ನು ಕಂಡು ಆಶ್ಚರ್ಯಪಟ್ಟ ಈಸಾ ನಬಿ ಅಲೈಹಿಸ್ಸಲಾಂ ಅವರ ಹತ್ತಿರ ಪ್ರಕಾಶಿಸುವಂತಹ ಫಲಕಿಗಳುಂಟು. ಇದನ್ನು ನೋಡಿ ಆಶ್ಚರ್ಯಪಟ್ಟ ಈಸಾ ನಬಿ ಅಲೈಹಿಸ್ಸಲಾಂ ಅಲ್ಲಾಹನಿಗೆ ಬೇಕಾಗಿ ನಮಾಜನ್ನು ನಿರ್ವಹಿಸಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾರೆ. ಇದರ ನಿಜ ಸ್ಥಿತಿಯನ್ನು ಅರಿಯಲು ಬೇಕಾಗಿ ಇದರ ವಿಷಯವನ್ನು ಅರಿಯಲು ಬೇಕಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾರೆ. ಅಲ್ಲಾಹು ಮಹಾನರಾದ ಈಸಾ ನಬಿ ಅಲೈಹಿಸ್ಸಲಾಮರಿಗೆ ಅಲ್ಲಿ ಒಹಿ ಕೊಡುತ್ತಾರೆ. ಓ ಈಸಾ ನಬಿಯವರೇ, ಓ ಈಸಾ ನಬಿಯವರೇ, ಪಾಪಿಯಾಗಿರುವ ಇವನಿಗೆ ರಕ್ಷೆ ಲಭಿಸಲು ಕಾರಣ ಇವನ ಹೆಂಡತಿ, ಪೂರ್ಣ ಗರ್ಭಿಣಿಯಾಗಿರುವ ಇವನ ಹೆಂಡತಿ ಒಂದು ಮಗುವಿಗೆ ಜನ್ಮ ನೀಡಿದಳು. ಆ ಮಗುವನ್ನು ಒಳ್ಳೆಯ ರೀತಿಯಲ್ಲಿ ಸಾಕಿ ಅದಕ್ಕೆ ಬೇಕಾಗಿ ಒಳ್ಳೆಯ ಶಿಕ್ಷೆಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಸಾಕಿ ಧಾರ್ಮಿಕ ಶಾಲೆಯಲ್ಲಿ ಸೇರಿಸಿದಳು. ಆ ಧಾರ್ಮಿಕ ಶಾಲೆಯಲ್ಲಿ ಶಿಕ್ಷಕ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂಬ ಆಯತ್ತನ್ನು ಕಲಿಸಿಕೊಟ್ಟರು. ಆ ಮಗ ಅದನ್ನು ಅಧ್ಯಯನ ಮಾಡಿದ. ಮಗನು ಭೂಮಿಯ ಮೇಲೆ ಅಲ್ಲಾಹನ ನಾಮವನ್ನು ವರ್ಣಿಸುವಾಗ ಕಬರ್ನಲ್ಲಿ ಕಬರ್ನ ಒಳಗಿರುವ ಇವನ ತಂದೆಯನ್ನು ಶಿಕ್ಷಿಸಲು ನಾನು ನಾಚಿಕೆ ಪಡುತ್ತೇನೆ ಎಂದು ಅಲ್ಲಾಹನು ಈಸಾ ನಬಿ ಅಲೈಹಿಸ್ಸಲಾಮನ ಹತ್ರ ಹೇಳುತ್ತಾರೆ. ಅದೇ ಸಹೋದರರೇ, ಇಲ್ಮಿನ ಮಹತ್ವ ಎಷ್ಟು ಮಾತ್ರ ಅರ್ಥಪೂರ್ಣವಾಗಿದೆ ಎಂದು ನಮಗೆ ಈ ಪಾಠ ತಿಳಿದುಕೊಡುತ್ತದೆ. ಅದೇ ಸಹೋದರರೇ, ಒಂದು ಮಗನ ಕಾರಣ ತನ್ನ ಕಬರ್ನಲ್ಲಿರುವ ತಂದೆಯ ಶಿಕ್ಷೆಯು ಅಲ್ಲಿ ಶಿಕ್ಷೆ ರಕ್ಷೆ ಲಭಿಸಿತು, ಸಮಾಧಾನವು ಲಭಿಸಿತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳುತ್ತಾರೆ, ಜ್ಞಾನ ಅದು ವಿಶ್ವಾಸಿಗಳ ಕಲದು ಹೋದ ಸೊತ್ತಾಗಿದೆ, ಆಸ್ತಿಯಾಗಿದೆ. ಅದು ಎಲ್ಲಿ ಕಂಡರೂ ಕೂಡ ನೀವು ಅದನ್ನು ಹೆಕ್ಕಿ ತೆಗೆಯಬೇಕೆಂದು ಪ್ರವಾದಿ ಪೈಗಂಬರ್ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳುತ್ತಾರೆ, ಜ್ಞಾನವನ್ನು ಪಡೆದುಕೊಳ್ಳಲು ಅರಿವನ್ನು ಹೀರಿಕೊಳ್ಳಲು ತುಂಬಾ ಸಮಯಾವಕಾಶ ಇರುವ ಸಮಯದಲ್ಲಾಗಿದೆ ನಾವು ಇಲ್ಲಿ ಒಗ್ಗೂಡಿರುವುದು. ಮಹಾನರಾದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಹತ್ತಿರ ಒಂದು ಮನುಷ್ಯ ಬಂದು ಕೇಳುತ್ತಾನೆ, ಓ ಪ್ರವಾದಿಯವರಿಯರೇ, ನಾನು ಸ್ವಲ್ಪ ದಿನ ಅವಕಾಶ ಮಾತ್ರ ಜೀವಿಸುವುದು ನನ್ನ ಅಂತಿಮ ಸಮಯದಲ್ಲಿ, ಈ ಸ್ವಲ್ಪ ಸಮಯದಲ್ಲಿ ನಾನು ಮಾಡಬೇಕಾದ ಒಳ್ಳೆ ಕರ್ಮ ಯಾವುದಂತ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಅಲ್ಲಿ ಆ ಮನುಷ್ಯನ ಹತ್ರ ಹೇಳುತ್ತಾರೆ, ನೀನು ಇಲ್ಮನ್ನು ಪಡೆದುಕೋ, ನೀ ಅರಿವನ್ನು ಜ್ಞಾನವನ್ನು ಪಡೆದುಕೋ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಒಂದು ದಿವಸ ಅಬುದರ್ದ ರಲ್ಲಿಯಲ್ಲಾಹುನ ಹತ್ರ ಹೇಳುತ್ತಾರೆ, ಓ ಅಬುದರ್ದ, ನೀನು ಬೆಳಗ್ಗೆ ಎದ್ದು ಒಂದು ಅರಿವಿನ ಪಾಠ ಕಲಿಯಲು ನೀನು ಹೋದರೆ, ನೀನು ಅದರಿಂದ ಅಮಲ ಮಾಡಿದ್ಯೋ ಮಾಡಿಲ್ಲವೋ ಅಲ್ಲ, ನೀನು ಕಲಿಯಲಿಕ್ಕೆ ಹೇಳಿದರೆ ನಿನಗೆ 1000 ರಕಾತ್ ಸುನ್ನತ್ ನಮಾಜ್ ಮಾಡುವುದಕ್ಕಿಂತ ಉತ್ತಮವಾಗಿದೆ ಎಂದು ಪ್ರವಾದಿ ಪೈಗಂಬರ್ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ನಮ್ಮ ಮುಂದೆ ಹೇಳುತ್ತಾರೆ. ಓ ಸಹೋದರರೇ, ಇಲ್ಮಿಗೆ ಅಷ್ಟು ಮಾತ್ರ ಮಹತ್ವವನ್ನು ಕೊಟ್ಟ ಪವಿತ್ರವಾದ ಇಸ್ಲಾಂ, ಆ ಇಸ್ಲಾಮನ್ನು ನಾವು ಕಲಿಯಬೇಕು. ಆ ಇಸ್ಲಾಂ ಅದರ ಮೇಲೆ ನಾವು ಚಿಂತಿಸಬೇಕು, ಏನಂತ ಇಸ್ಲಾಮಿನ ಆಶಯವನ್ನು ಚಿಂತಿಸಬೇಕು. ಅಲ್ಲಾಹು ತೌಫೀಕ್ ನೀಡಲಿ. ಇಷ್ಟು ಹೇಳಿ ನನ್ನ ಭಾಷೆಯನ್ನು ಕೊನೆಗೊಳಿಸುತ್ತೇನೆ. ಅಲ್ಲಾಹು ರಬ್ಬನ ವಾಖರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.